ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಈಗಾಗಲೇ ಮೊದಲ ಆರು ರಾಶಿಯ ಫಲಾಫಲ ಏನು ಅನ್ನೋದನ್ನ ತಿಳಿದುಕೊಂಡ್ವಿ. ಶಾಸ್ತ್ರಿಗಳೇ, ಕೊನೆಯ ಆರು ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ. ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ, ಹಣಕಾಸಿನ ಸೌಖ್ಯತೆ ಏರ್ಪಾಡಾಗುತ್ತೆ, ಕುಟುಂಬ ಸೌಖ್ಯವನ್ನು ಕಾಣಬಹುದು. ಅದರಲ್ಲಿ ಸಂಶಯ ಇಲ್ಲ. ಸ್ತ್ರೀಯರಿಗೆ ಬಲವನ್ನು ಸೂಚಿಸ್ತಾ ಇದೆ. ಚಂದ್ರನಿಗೆ ಪಕ್ಷದ ಬಲವಿದ್ದಾಗ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅನುಕೂಲತೆಗಳು ಏರ್ಪಾಡಾಗುತ್ತೆ, ಹೀಗಾಗಿ ಬಲವನ್ನು ಕಾಣಬಹುದು, ಸಂಶಯ ಬೇಡ. ಈ ದಿವಸ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನದಲ್ಲಿರ್ತಕ್ಕಂತಹ ಒಂದು ಮಾಂದಿ ಭಯವನ್ನು ಉಂಟು ಮಾಡ್ತಾನೆ. ಮತ್ತು ಸಹೋದರರು, ಸೇವಕರು, ಸಹಾಯಕರು ಇವರಿಂದ ಸ್ವಲ್ಪ ತೊಂದರೆಗಳು, ಕಿವಿ ಭಾಗದಲ್ಲಿ, ಎದೆ ಭಾಗದಲ್ಲಿ ತೊಂದರೆ ಉಂಟಾಗೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ತಗೊಳ್ಬೇಕು. ಪ್ರಾರ್ಥನೆ ಈ ದಿವಸ ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ, ದುರ್ಗಾ ಸನ್ನಿಧಾನಕ್ಕೆ ನವಧಾನ್ಯ ದಾನ ಮಾಡಿ, ಇದೆಲ್ಲ ಬಲ ತಂದು ಕೊಡುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರಮ ಅನ್ನೋದನ್ನು ಸೂಚಿಸ್ತಾ ಇದೆ. ಬುದ್ಧಿ ಚೆನ್ನಾಗಿದೆ ನಿಮಗೆ, ಬುದ್ಧಿಬಲ ಇದೆ, ಆದರೆ ಶ್ರಮ ತಪ್ಪಿದ್ದಲ್ಲ. ಇನ್ನು ವ್ಯಯ ಖರ್ಚು ಕೂಡ ತಪ್ಪಿದ್ದಲ್ಲ, ಅದನ್ನು ಸೂಚಿಸ್ತಾ ಇದೆ. ಈ ದಿವಸ ಆಹಾರ ವ್ಯತ್ಯಾಸ ಆಗಬಹುದು, ಮುಖ್ಯವಾಗಿ ಕುಟುಂಬದಲ್ಲಿ ಘರ್ಷಣೆಗಳು ಉಂಟಾಗಬಹುದು, ಮನಸ್ತಾಪಗಳು, ಕಲಹಗಳು, ಕೋಲಾಹಲ ಅಂತೀವಲ್ಲ, ಆ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು, ಎಚ್ಚರಿಕೆ ಬೇಕು. ವಿದ್ಯಾರ್ಥಿಗಳ ದಿವಸ ಅಸಮಾಧಾನ ಇರ್ತದೆ, ದೊಡ್ಡ ಕಂಪ್ಲೇಂಟ್ ಲಿಸ್ಟೇ ಬಂದುಬಿಡುತ್ತೆ, ಆ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸರಸ್ವತಿ ಪ್ರಾರ್ಥನೆಯನ್ನು ಮಾಡಿ, ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಧನುಸ್ಸು ರಾಶಿ, ಧನುರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಬಲ ಇದೆ, ಲಾಭದ ಸಮೃದ್ಧತೆ ಸೂಚಿಸ್ತಾ ಇದೆ, ಗೃಹ ಸೌಖ್ಯ ಚೆನ್ನಾಗಿದೆ, ಬಂಧುಗಳ ಸಹಕಾರ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ದಾಂಪತ್ಯದಲ್ಲೂ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಸೂಚಿಸ್ತಾ ಇದೆ. ವ್ಯಾಪಾರಿಗಳು, ಅದರಲ್ಲೂ ಈ ಎಲೆಕ್ಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲ್, ಕೆಮಿಕಲ್ ಇಂಥ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರವಾಗಿರಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಪ್ರಾರ್ಥನೆ ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ಬಲ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿಯ ಬಲ ನಿಮಗೆ ಚೆನ್ನಾಗಿದೆ, ಹೀಗಾಗಿ ಅನುಕೂಲ ಇರ್ತದೆ. ವೃತ್ತಿಯಲ್ಲೂ ಕೂಡ ಬಲ ಇದೆ, ಯೋಚನೆ ಮಾಡೋದು ಬೇಡ. ಈ ದಿವಸ ಸ್ವಲ್ಪ ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ, ವ್ಯಯ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಪಾದಗಳು ಉರಿಯುವ ಸಾಧ್ಯತೆ ಇದೆ, ಅದರ ಬಗ್ಗೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ. ಮುಖ್ಯವಾಗಿ ಆಪ್ತರು ತುಂಬ ಹಚ್ಚಿಕೊಂಡವರು ಸ್ವಲ್ಪ ದೂರ ಆಗುವ ಸಾಧ್ಯತೆ, ಅಂತರವನ್ನು ಕಾಯ್ದುಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ, ಅದು ಅನುಕೂಲ ಉಂಟು ಮಾಡಿಕೊಡುತ್ತೆ. ಸಂಗಾತಿಯಿಂದ ಲಾಭ ಇದೆ, ಅನುಕೂಲ ಇದೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಬಲ, ಸಿದ್ಧಿ ಅದನ್ನು ಸೂಚಿಸ್ತಾ ಇದೆ, ಅನುಕೂಲವಾಗುತ್ತೆ. ಹೊಸ ಅವಕಾಶಗಳಿಗೆ ಆಸ್ಪದ ಅವಕಾಶ ಆಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಸೌಖ್ಯತೆ, ಹಿರಿಯರಿಂದ, ಗುರು ಸಮಾನರಿಂದ ಒಳ್ಳೆಯ ಮಾತು ಸಿಗುತ್ತೆ. ಈ ದಿವಸ ಲಾಭ, ವಿದೇಶದಿಂದ ಒಳ್ಳೆಯ ವರ್ತಮಾನ ಬರ್ತಕ್ಕಂಥದ್ದಾಗಬಹುದು, ಹಿರಿಯರಿಂದ ಲಾಭ ಬರ್ತಕ್ಕಂಥದ್ದು, ಅನುಕೂಲ ಆಗ್ತಕ್ಕಂಥದ್ದು, ಈ ಎಲ್ಲ ಲಕ್ಷಣಗಳು ತುಂಬ ಚೆನ್ನಾಗಿದ್ದಾವೆ, ಅನುಕೂಲ ಹೆಚ್ಚಾಗಿದೆ, ಯೋಚನೆ ಮಾಡೋದು ಬೇಡ. ಪ್ರಾರ್ಥನೆ ಈ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆ, ಇಷ್ಟ ದೇವರ ಪ್ರಾರ್ಥನೆ ಮಾಡಿ. ಮೀನರಾಶಿಯವರಿಗೆ ನೋಡಿ, ದಿವಸ ನಿಮ್ಮ ಕರ್ಮಸ್ಥಾನವನ್ನು ಗಮನಿಸ್ಕೊಂಡ್ರೆ ಅಲ್ಲಿ ಮಾಂದಿ ಉದಿಯಾಗಿದೆ, ಅದು ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ಹೈರಾಣ ಮಾಡುತ್ತೆ, ನಿಮ್ಮ ಶ್ರಮ ಹೆಚ್ಚಿಸುತ್ತೆ, ಮತ್ತು ವಿಘ್ನಗಳು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಕುಜನ ದೃಷ್ಟಿ ಬೇರೆ ಇದೆ, ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ಪ್ರಯಾಣದಲ್ಲೂ ಸ್ವಲ್ಪ ತೊಡಕಿದೆ, ಬಂಧುಗಳ ವಿಚಾರದಲ್ಲೂ ಸ್ವಲ್ಪ ಎಚ್ಚರವಾಗಿರಬೇಕು. ಬುಧ ಅಷ್ಟಮವನ್ನೇ ಸೇರಿದ್ದಾನೆ, ಹೀಗಾಗಿ ಸ್ವಲ್ಪ ಮಟ್ಟಿಗೆ ಕ್ಲೇಶ, ದುಃಖ, ನೋವು, ಈ ರೀತಿಯ ಒಂದು ಲಕ್ಷಣ ಇದೆ. ಹೀಗಾಗಿ ಬಹಳ ಬಹಳ ಎಚ್ಚರಿಕೆ ಬೇಕು. ನಿಮ್ಮ ಜಾತ, ನಿಮ್ಮ ರಾಶಿಯಲ್ಲಿ ಒಂದೇ ಲಾಭ ಅಂದರೆ ಅದು ಜನ್ಮದ ಗುರು ಮತ್ತು ಶನೈಶ್ಚರ, ಲಾಭದ ಶನೈಶ್ಚರ. ಹೀಗಾಗಿ ಹಣಕಾಸಿನ ವಹಿವಾಟು ಚೆನ್ನಾಗಿರುತ್ತದೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಹಿರಿಯರ ಸಹಕಾರ ಸಿಗುತ್ತೆ, ಇದರ ಬಲದ ಮೇಲೆ ಈ ದಿನ ಕಳೆಯುತ್ತೆ. ಪ್ರಾರ್ಥನೆಗೆ ನೀವು ಈ ದಿವಸ ನವಧಾನ್ಯ ದಾನ ಮಾಡಿ ಈಶ್ವರನ ಸನ್ನಿಧಾನಕ್ಕೆ. ಸರಿ ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರವನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ, ತುಂಬ ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನಾಳೆ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.